ಸುದ್ದಿಯನ್ನ ಸಿಎಂ ಹಾಗೂ ಶಿಕ್ಷಣ ಸಚಿವರು ನೋಡಲೇಬೇಕಾಗಿರುವಂತ ಸುದ್ದಿ ಇದು. ಸಿಎಂ ಹಾಗೂ ಶಿಕ್ಷಣ ಸಚಿವರು ನೋಡಬೇಕಾಗಿರುವಂತ ಸುದ್ದಿ ಇದಾಗಿದೆ. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಸಮವಸ್ತ್ರ ಶೂ ವಿತರಣೆಗೆ ಆದೇಶ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರದ ತರಾತುರಿ ಆದೇಶವನ್ನೇ ಬಂಡವಾಳ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅನುದಾನದ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೆ ಮುಂದಾದ್ರ ಅಧಿಕಾರಿಗಳು. ಹಾಗಾದ್ರೆ ಶೂ ಸಾಕ್ಸ್ ಖರೀದಿಯಲ್ಲೂ 40% ಕಮಿಷನ್ನ ಗಂಭೀರ ಆರೋಪ ಕೇಳಿಬಂದಿದೆ. ಕಲಬುರಗಿಯಲ್ಲಿ ಶೂ ಸಾಕ್ಸ್ ಖರೀದಿಯಲ್ಲಿ ಭಾರಿ ಗೋಲ್ಮಾಲೆ ನಡೆದು ಹೋಗಿದೆ. ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಶೂ ಹಾಗೆ ಸಾಕ್ಸ್ ಅನ್ನು ವಿತರಣೆ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ವಿತರಣೆ ಮಾಡಿದ ಕೆಲವೇ ದಿನಗಳಲ್ಲಿ ಕಿತ್ತು ಹೋಗ್ತಿವೆ ಶೂ ಹಾಗೂ ಸಾಕ್ಸ್. ಇಲ್ಲೂ ಕೂಡ 40% ಕಮಿಷನ್ ಆರೋಪ ಕೇಳಿಬಂದಿದೆ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಶೂ ಹಾಗೆ ಸಾಕ್ಸ್ ಗೆ 265 ರೂಪಾಯಿಯನ್ನ ಫಿಕ್ಸ್ ಮಾಡಲಾಗಿದೆ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಶೂ ಹಾಗೆ ಸಾಕ್ಸ್ ಗೆ 295 ರೂಪಾಯಿ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 435 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಶೂ ಸಾಕ್ಸ್ ಖರೀದಿಗೆ 132 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟಿದೆ. ಸರ್ಕಾರ ಮೀಸಲಿಟ್ಟಿರೋ ಹಣವನ್ನ ಇಲ್ಲಿ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ಕೆಲ ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಸದಸ್ಯರ ವಿರುದ್ಧವೇ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಶೂ ಸಾಕ್ಸ್ ಖರೀದಿಗೆ 132 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟಿದೆ. ಆದರೆ ಇಲ್ಲಿ ಅಧಿಕಾರಿಗಳು ಆ ಹಣವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ, ಅದರ ಬದಲು ಲೂಟಿ ಹೊಡಿತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲ ಮುಖ್ಯೋಪಾಧ್ಯಾಯರು ಹಾಗೆ ಎಸ್ಡಿಎಂಸಿ ಸದಸ್ಯರ ವಿರುದ್ಧವೇ ಇಂಥದೊಂದು ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಇಲ್ರಿ, 450 ಪೇರ್ ತೋಲತ್ತಿದೆ ಅಂದ್ರಿ ಅದ್ರ ಸಲಕ ಪರ್ಸೆಂಟೇಜ್ ಹೆಂಗದ ಗೊತ್ತ್ರಿ? ಈ ನಮ್ಮ ಇವ್ರ ಸರ್ ಇವ್ರ ಅಧ್ಯಕ್ಷರು ಮತ್ತೆ ಅವರು ನಮಗೆ ಬೇಕಾದವ್ರು ಬಿ ಇದ್ರು ಇವರು. ನಾನು ಇನ್ನೂ ಶುದ್ಧ ನಾವು ನೀ ಏಟ್ರೆ ಕೊಡು ಅಂದ್ರೆ ಈಗ 50 ಹೆಚ್ಚ ನೋಡ್ರಿ. 50 ರೂಪಾಯಿ ನಿಮಗೆ ಏಟ್ ಅಂತಾರೆ ಪರ್ ಪೇರ್? ಹ್ಞೂ, ಒಂದು 60 ಅಂತಾರೆ, ಒಂದು 70 ಅಂತಾರೆ, ಒಂದು 50 ಅಂತಾರೆ, 100 ಅಂತಾರೆ. 125 ಸ್ಟ್ಯಾಂಡರ್ಡ್ ಸರ್. ಇನ್ನೊಂದು ಹೇಳ್ತೀನಿ ನಿಮಗೆ, ಕಮಿಷನ್ ಕಮ್ ಬಂದರು ಬರಲ್ಲ. ಹಾಂ, ಬಾಟಲಿಗೆ ತೋ ಈಗ ನಿಮಗೆ ಇಟ್ಕೊಳತ್ತಾರ ಕಮಿಷನ್ ರೀ? ನಮ್ಮದೇನು 50 ರೂಪಾಯಿ. 50 ರೂಪಾಯಿ ಪರ್ ಶೂರ್? ಪರ್ ಶೂರ್. ಹ್ಞೂ, ಎಷ್ಟು ತೊಗೊಳತ್ತೀರಿ? 85 ನಮ್ಮದು, ಮತ್ತೆ ಸಂಖ್ಯೆ ಕಮ್ಮದಲ್ಲಿ ನಮ್ಮದು ಸಂಖ್ಯೆ ಕಮ್ಮದ. ಅವ್ರಿಗೆ ಬೇಡಿಲ್ ಬಿ ಆ ಶುದ್ಧವನ ಅವ್ರೇನಾದ್ರು ನಾವು ಬೇಡಿಲ್ ಬಿ ಬೇಕಾದವ್ರು ಅಂತ ಏನ್ರೆ ಕೊಟ್ಟರು ಪರ್ಸು ಕೊಡೋಪ ಸಾಲಿಗೆ ಅಂತ. ಇದು ನಿಮ್ಗೆ ಏಟ್ ಕೊಡ್ತೀನಿ ಅಂತಾರೆ 50, 60, 70. ನೋಡಿ, 70 ತೊಗೊಂಡಾಗ ಕ್ವಾಲಿಟಿ ಕಮ್ಮಿ ಇರ್ತದೆ. ಬಟ್ ಎಲ್ಲ ಸ್ಕೂಲ್ದವರು ಹಿಂಗೆ ನಡೆದಿದ್ರೆ ಟೋಟಲಿ ಒಬ್ಬರು ಇಲ್ಲಿ ಗುಲ್ಬರ್ಗಾದ ಸಿಟಿದಾಗ ಬಿಲ್ಕುಲ್ ಸಸ್ತದಾಗ ತೊಗೊಂಡ ಗ್ರೀನ್ ಅಂತ ತೊಗೊಂಡ್ರು ಅವ್ರು. ಬ್ಯಾಡ್ರಿ, ನಾಳೆಗೆ ಹುಡುಗರು ಹರಿದು ಮಾಡೋದು ಬ್ಯಾಡ್ರಿ. ಚಲೋ ಇರ್ತವ ಸರ್, ನಮ್ಗೆ ಇನ್ನೊಂದು ಏನೋ ಗೊತ್ತ ರೀ, ಕಮಿಷನ್ ಕಮ್ಮಿ ಬಂದ್ರು ಬೇಡ. ನಮ್ಗೆ ಹೇಳಿದ್ರಿ ಅಜ್ಜಾ ಬುಟ್ಟೋಷನಾಗ 65 ಹೇಳಿದ್ದ, 70 ಹೇಳಿದ್ದ. ನಾ ಬೇಡ ಅಂದ್ರಿ, ನಾವು ಕಮ್ಮಿ ಇದ್ದಿದ್ದೆ ಕೊಡು, ಚಲೋ ಕ್ವಾಲಿಟಿ ಕೊಡು. ನೀವು ಹೆಚ್ಚಮ್ ಇದ್ದೀರೇನ್ರಿ? ಹ್ಞೂ, ಸುಮ್ಮನೆ ಇದ್ರ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡಿ ಬಟ್ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅಷ್ಟು. ಬಟ್ ಒಳ್ಳೇದು ಮಾಡಂದ್ರೆ ಮತ್ತೆ ಕಮಿಷನ್ ತೊಗೊಂಡೇ ಅದನ್ನೇ ಅದನ್ನೇ ಎಲ್ಲರೂ ಕುಳ್ಳತ್ತಾರ, ಎಲ್ಲರೂ ಕುಳ್ಳಗತ್ತೆ ಸಾಲಿಗೆ ಕೊಡ್ತಾರೆ ಅವ್ರು, ನಮ್ಗೆ ಹೆಡ್ ಮಾಸ್ಟರ್ ಕೊಡಲ್ಲ ಅವರು. ಇದು ಹೋಯ್ತು ಸರ್. ನಾವು ಕಲಬುರಗಿ ಜಿಲ್ಲೆಯ ಸುಮಾರು 20 ಶಾಲೆಗಳ ಸರ್ಕಾರಿ ಶಾಲೆಗೆ ವಿಸಿಟ್ ಮಾಡಿದಾಗ ಗೊತ್ತಾಯಿತು, ಅಲ್ಲಿ ಅಕ್ರಮ ಶೂ ಖರೀದಿ ಮಾಡಿದ್ದಾರೆ. ಅಂದರೆ ಲೋ ಕ್ವಾಲಿಟಿ ಬ್ರ್ಯಾಂಡ್ಲೆಸ್. ಸರ್ಕಾರ ಆದೇಶ ಏನಿದೆ, ಒಂದು ರಾಷ್ಟ್ರೀಯ ಬ್ರ್ಯಾಂಡ್ ಇರಬೇಕು, ಲಿಬರ್ಟಿನೋ ಪ್ಯಾರಾಗಾನೋ ಈ ಥರ ಉದಾಹರಣೆಗೆ ಬ್ರ್ಯಾಂಡ್ ಇರಬೇಕು. ಅದೆಲ್ಲ ಬಿಟ್ಟು ಗ್ರೀನ್ ಅಂತ ಮತ್ತು ಚಾಬ್ರಾ ಅಂತ ಲೋ ಲೆವೆಲ್ ಕ್ವಾಲಿಟಿಯನ್ನು ಶೂ ಖರೀದಿ ಮಾಡಿಬಿಟ್ಟು ಅದರಲ್ಲಿ 1/3 ಅಮೌಂಟು ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಮಾಡಿದೆ, 765, 795, 325 ಅದು ಬಿಟ್ಬಿಟ್ಟು ಆ ರೇಟಿಗೆ ಬಿಲ್ ತೊಗೊಳ್ತಾರೆ ಅವರು. ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ ಆ ರೇಟಿಗೆ ಬಿಲ್ ತೊಗೊಂಡ್ಬಿಟ್ಟು ಅವ್ರು ಶೂ ಖರೀದಿ ಮಾಡಿದ್ದು 180 ಮತ್ತು 190, 210 ರೂಪಾಯಿ. ಇದರಲ್ಲಿ ನಮ್ಮ ಹತ್ರ ತಮಗೆ ರಿಲೀಸು ಮಾಡಿದ್ದೀವಿ, ಎಸ್ಟಿಮೇಟ್ ಕೊಟ್ಟಿದ್ದಾರೆ. ನಾವು ಹೋದರೆ ಎಸ್ಟಿಮೇಟ್ ಕೊಡ್ತಾರೆ 180 ರೂಪಾಯಿ, ಗೌರ್ಮೆಂಟ್ ಹೆಚ್ ಎಂ ಖರೀದಿ ಮಾಡ್ತಾರೆ ಅದೇ ಶೂ 265 ರೂಪಾಯಿ. 1/3 ಅಂತಂದರೆ ಸುಮಾರು 40% ದುಡ್ಡು ಹೊಡೆದಿದ್ದಾರೆ ಎಲ್ಲ ಸ್ಕೂಲ್ ಹೆಚ್ ಎಂ, ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಯ ಎಚ್ ಎಂಗಳು. ನನ್ನ ಆರೋಪ ಇದೆ, ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ರಾಜ್ಯದಲ್ಲಿ ಒಂದು ನಿವೃತ್ತ ಮುಖ್ಯ ನ್ಯಾಯಾಧೀಶರ ಕಮಿಟಿ
ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್, ಇಲ್ಲಿ ಗಮನಿಸಬೇಕು, ಸಾಮಾಜಿಕ ಹೋರಾಟಗಾರರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆ ಮಕ್ಕಳ ಹಾಕಿರುವಂತಹ ಶೂಗಳನ್ನ ಗಮನಿಸಿದ್ರೆ ಇಲ್ಲಿ ಕೂಡ 40% ಕಮಿಷನ್ ಆರೋಪಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಆಡಳಿತ ಮಂಡಳಿ ಅಂದ್ರೆ ಶಾಲೆ ಆಡಳಿತ ಮಂಡಳಿ ಈ ಆರೋಪಕ್ಕೆ ಏನಂತ ರಿಯಾಕ್ಟ್ ಮಾಡ್ತಾ ಇದೆ ಅಂತ ನಿಜಕ್ಕೆ ಇಲ್ಲಿ 40% ಕ್ಕಿಂತ ಇಲ್ಲಿ ಜಾಸ್ತಿ ಕಮಿಷನ್ ಹೋಗಿದೆ ಎಂಬ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತದೆ ಅಂತ ಹೇಳಬಹುದು. ರಾಜ್ಯ ಸರ್ಕಾರಕ್ಕೆ ಇತ್ತೀಚೆಗೆ ಏನಂದ ಹೈಕೋರ್ಟ್ ಸಮವಸ್ತ್ರ ಶೂಸ್ ಮತ್ತು ಸಾಕ್ಸ್ ವಿತರಣೆ ಮಾಡಿದ ಹಿನ್ನೆಲೆಯಲ್ಲಿ ತಕ್ಕಟ್ಟು ಏನೊಂದು ತರಾಟೆಗೆ ತೆಗೆದುಕೊಂಡಿತ್ತು. ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬೆನ್ನಲ್ಲಿ ರಾಜ್ಯ ಸರ್ಕಾರ ಏನೊಂದು ಎಲ್ಲಾ ಜಿಲ್ಲೆಯ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಏನೊಂದು ಶಾಲೆಯ ಮಕ್ಕಳಿಗೆ ಶೂಸ್ ಮತ್ತು ಸಾಕ್ಸ್ ವಿತರಿಸಲು ಏನೊಂದು ಅನುದಾನ ಕೂಡ ಸರ್ಕಾರ ಬಿಡುಗಡೆ ಮಾಡಿತ್ತು. ಒಟ್ಟಾರೆ ಏನೊಂದು ರಾಜ್ಯದಲ್ಲಿ 56 ಲಕ್ಷ ಏನು ವಿದ್ಯಾರ್ಥಿಗಳಿದ್ದಾರೆ. 56 ಲಕ್ಷ ವಿದ್ಯಾರ್ಥಿಗಳಿಗೆ ಶೂಸ್ ಮತ್ತು ಸಾಕ್ಸ್ ಖರೀದಿಗಾಗಿ 132 ಕೋಟಿ ರೂಪಾಯಿ ಅನುದಾನ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದ್ರೆ ಇದನ್ನೇ ಏನೊಂದು ಬಂಡವಾಳ ಮಾಡಿಕೊಂಡು ಕಲಬುರಗಿಯ ಕೆಲ ಜಿಲ್ಲೆ ಏನೊಂದು ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಸದಸ್ಯರು ಏನೊಂದು ಶೂಸ್ ಅಂಗಡಿಗಳಿರ್ತವೆ, ಶೂಸ್ ಶೋರೂಮ್ ಇರ್ತವೆ, ಆ ಒಂದು ಶೋರೂಮ್ ಮಾಲೀಕರ ಜೊತೆ ಏನೊಂದು ಕಳಪೆ ಗುಣಮಟ್ಟದ ಅಂದ್ರೆ ಓಲ್ಡ್ ಸ್ಟಾಕ್ ಇದ್ದಂತಹ ಶೂಸ್ ಮತ್ತು ಸಾಕ್ಸ್ ಅನ್ನ ಖರೀದಿಸಿ ಆ ಒಂದು ಒಂದು ಪೇರ್ಗೆ ಇಂತಿಷ್ಟು ಹಣ ಅಂತ ಒಂದು ಸರ್ಕಾರ ನಿಗದಿ ಮಾಡಿದೆ. ಅದರಲ್ಲೂ ಕೂಡ ಒಂದು ಪ್ರತಿ ವಿದ್ಯಾರ್ಥಿಗೆ ಏನೊಂದು 235 ಆಗಿರ್ಬೋದು, ಇನ್ನೊಂದು 45, ಹೀಗೆ ಒಂದು ಪ್ರತಿ ಒಂದು ಶೂಸ್ ಪೇರ್ ನಡುವೆ ಅವರು ಕಮಿಷನ್ ಪಡೆದಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಲಕ್ಷಾಂತರ ರೂಪಾಯಿ ಏನೊಂದು ಎಸ್ಡಿಎಂಸಿ ಸದಸ್ಯರಾಗಿರ್ಬೋದು ಮತ್ತು ಏನೊಂದು ಹೆಡ್ ಮಾಸ್ಟರ್ ಇರ್ತಾರೆ ಅವರು ಏನೊಂದು ಅಂಗಡಿಗಳ ಮಾಲೀಕರ ಜೊತೆ ಡೀಲ್ ಮಾಡಿಕೊಂಡು ಮಕ್ಕಳಿಗೆ ಕಳಪೆ ಗುಣಮಟ್ಟದ ಶೂಸ್ ಮತ್ತು ಸಾಕ್ಸ್ ವಿತರಣೆ ಮಾಡಿದ್ದಾರೆ. ಹೀಗಾಗಿ ಅವು ಹಾಕೊಂಡು ಕೆಲ ದಿನಗಳ ನಂತರಷ್ಟೇ ಒಂದು ಕಿತ್ತು ಹೋಗಿವೆ ಮತ್ತು ಹೀಗಾಗಿ ಮಕ್ಕಳು ಮತ್ತೆ ಏನೊಂದು ಬರೆಗಲಿನಿಂದ ಮತ್ತೆ ಶಾಲೆಗೆ ಬರ್ತಿದ್ದಾರೆ. ಇದು ಕಲಬುರಗಿ ಜಿಲ್ಲೆಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಇದರಲ್ಲಿ ಗೋಲ್ಮಾಲ್ ನಡೆಸಿರುವ ಒಂದು ಸಾಧ್ಯತೆ ಕೂಡ ಕಂಡು ಬರುತ್ತಿದೆ. ಇದಕ್ಕೆ ಶಿಕ್ಷಣ ಇಲಾಖೆ ಏನೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಶಿಕ್ಷಣ ಸಚಿವರು ಮತ್ತು ಸಿಎಂ ಅವರು ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದು ಕಡಿವಾಣ ಹಾಕಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಕೂಡ ವ್ಯಕ್ತವಾಗಿದೆ. ಇಲ್ಲಿನ ಥ್ಯಾಂಕ್ ಯು ಅನಿಲ್. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.